ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ ರೈಸು, ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ, ಕಡಲೆಬೀಜ ಕಟ್ ಮಾಡಿರೋದು, ಕೊತ್ತಂಬರಿ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ, ಬೆಲ್ಲ, ಪುಳಿಯೋಗರೆ ಪೌಡರು, ಕರಿಬೇವು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ. ಇವಾಗ ಕೊತ್ತಂಬರಿ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೊತ್ತಂಬರಿ ಕಟ್ ಮಾಡ್ಕೊಂಡ್ಬಿಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕೋಣ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ ಕಡಲೆಬೀಜ ಫ್ರೈ ಮಾಡ್ಕೊಳೋಣ. ಕಡಲೆಬೇಳೆ ಫ್ರೈ ಮಾಡ್ಕೊಳೋಣ. ನಾವು ಅಡುಗೆ ಎಣ್ಣೆ ತನ್ನ ರುಚಿನೇ ಬಳಸ್ತಾ ಇದ್ದೀವಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ನೀವು ಅದನ್ನೇ ಬಳಸಿ ಫ್ರೆಂಡ್ಸ್. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಎಷ್ಟಾಗುತ್ತೆ ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ನೋಡ್ಕೊಂಡು ಮೆಜರ್ಮೆಂಟ್ ತೊಗೊಂಡು ಮಾಡ್ಕೊಳ್ಳಿ. ನಾವು ಇರೋದು ಇಬ್ಬರೇ. ಒಂಚೂರು ಹಾಕ್ತಾ ಇದ್ದೀನಿ ಇವಾಗ. ನಾನಿವಾಗ ಸ್ವಲ್ಪ ಬೆಲ್ಲ ತಗೋತಾ ಇದ್ದೀನಿ, ಯಾಕಂದರೆ ಹುಣಸೆ ಹುಳಿ ಜಾಸ್ತಿ ಐತಿ ನಮ್ಮದು. ಅದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಬೇಡಂದರೆ. ನಾನು ಹಾಕೋತಾ ಇದ್ದೀನಿ. ಆಮೇಲೆ MTR ಪುಳಿಯೋಗರೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಅಷ್ಟೇ ಹಾಕೋತಾ ಇದ್ದೀನಿ. ಇವಾಗ ನಾನು ಹುಣಸೆ ರಸ ಹಾಕೋತಾ ಇದ್ದೀನಿ. ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಟು ಹಾಕೋಬೇಕು, ಇಲ್ಲ ಅಂದರೆ ಇದು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಆದಮೇಲೆ, ಕುದ್ದಾದಮೇಲೆ ರೈಸ್ ಹಾಕೋಬೇಕು. ರೈಸ್ ಹಾಕಿದ್ಮೇಲೆ ಕಲಸ್ಬೇಕು, ಚೆನ್ನಾಗಿ ಕಲಸ್ಬೇಕು. ಒಬ್ಬರನ್ನೇ ಎಲ್ಲ ಅದಕ್ಕೆ ಆಗುವಂಗನೂ ಕಲಸ್ಬೇಕು. ಇವಾಗ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೀವು ಒಗ್ಗರಣೆ ಒಳಗಾದರೂ ಹಾಕೋಬೋದು, ಮೇಲ್ಗಡೆ ಆದರೂ ಹಾಕೋಬೋದು. ನಾನು ಇವಾಗ ಮೇಲ್ಗಡೆ ಹಾಕೋತಾ ಇದ್ದೀನಿ.
ತರನು ಹಾಕಬಹುದು ಈ ತರನು ಹಾಕಬಹುದು ಈಗ ಬೌಲ್ ಗೆ ಸರ್ವ್ ಮಾಡ್ತಾ ಇದೀನಿ ರುಚಿಯಾದ ಪುಳಿಯೋಗರೆ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್।